ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮ್ಗೆಲ್ಲರ್ಗು ನಮ್ಮ ಮನೆಯಲ್ಲಿ ಹೋಳಿಗೆ ಹೇಗೆ ಮಾಡ್ತೀವಂತ ತೋರಿಸ್ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆ್ಯಂಡ್ ನಮ್ಮ ಮನೆಯಲ್ಲಿ ಬರೀ ಯುಗಾದಿ ಹಬ್ಬ ಅಂತಲ್ಲ ಅಕಸ್ಮಾತ್ ಮಧ್ಯೆ ಯಾವಾಗಾದರೂ ಒಬ್ಬಟ್ಟು ತಿನ್ನಬೇಕು ಅಂತ ಅನಿಸಿದ್ರೆ ಯಾವಾಗಲೂ ಇದೇ ಥರ ಒಬ್ಬಟ್ಟನ್ನ ಮಾಡೋದು ನಾನಿಲ್ಲಿ ಎರಡು ಗ್ಲಾಸಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ ಹಾಗೆ ಒಂದು ಗ್ಲಾಸಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ನೀವಿದ್ದಲ್ಲಿ ಹೆಚ್ಚು ಕಮ್ಮಿ ಹಾಕೋಬೋದು ನೀವು ಜಾಸ್ತಿ ಬೇಕೆಂದರೆ ಜಾಸ್ತಿ ಕ್ವಾಂಟಿಟಿ ಕಡಿಮೆ ಬೇಕಿದ್ದರೆ ಕಡಿಮೆ ಫಸ್ಟು ಕಡಲೆಬೇಳೆನ ಕೂಗ್ಸ್ಕೊಳ್ಬೇಕು ಅದಾದಮೇಲೆ ತೊಗರಿಬೇಳೆನ ಹಾಕಿ ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಬೆಂದೋಗ್ಬಿಟ್ರೆ ನಮಗೆ ಹಿಟ್ಟು ತಿಳ ಆಗ್ಬಿಡುತ್ತೆ ಸೊ ಜಾಸ್ತಿ ಆಗಬಾರ್ದು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಆ ಥರ ಕೂಗಿಸ್ಕೋಬೇಕು ಕೂಗಿಸ್ಕೊಂಡಿದ್ದಾದಮೇಲೆ ಅದನ್ನೆಲ್ಲ ಕಾಳುಗಳನ್ನೆಲ್ಲ ಒಂದು ಪಾತ್ರೆಗೆ ಹಾಕೋಬೇಕು ಆಮೇಲೆ ನಾನಿಲ್ಲಿ ಒಂದು ಮೂರಿಂದ ನಾಲ್ಕು ಕಾಯಿನ ತೊಗೊಂಡಿದ್ದೀನಿ ಕಾಯಿನ ಫಸ್ಟೇ ಒಂದು ಸ್ವಲ್ಪ ರಫ್ ಆಗಿ ಮಿಕ್ಸಿಯಲ್ಲಿ ರುಬ್ಕೊಂಡು ಹಾಕಬೇಕು ರುಬ್ಬುವಾಗ ಯಾವುದೇ ರೀತಿ ನೀರನ್ನೆಲ್ಲ ಸೇರಿಸ್ಬಾರ್ದು ಹಾಗೇನೇ ರುಬ್ಬಬೇಕು ಅದಾದಮೇಲೆ ಅದನ್ನು ಕೂಡ ಕಾಳು ಏನು ಹಾಕಿದ್ದೀವಲ್ವ ಆ ಪಾತ್ರೆಗೆನೇ ಹಾಕಬೇಕು ಅದಾದಮೇಲೆ ನಿಮ್ಮ ಸ್ವೀಟ್ ಅಕಾರ್ಡಿಂಗ್ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕಬೇಕಾಗುತ್ತೆ ಬೆಲ್ಲನ ಹಾಕಿ ಅದ್ರ ಜೊತೆಗೆ ಏಲಕ್ಕಿ ಪುಡಿನೂ ಹಾಕಿ ಚೆನ್ನಾಗಿ ಒಲೆ ಮೇಲೆ ಇಟ್ಟು ಕಡಿಮೆ ಉರಿಯಲ್ಲಿ ತಿರ್ಗಿಸ್ಕೋಬೇಕು ಚೆನ್ನಾಗೆ ಅದಾದಮೇಲೆ ಅದನ್ನ ಆರಕ್ಕೆ ಇಟ್ಬಿಡ್ಬೇಕು ಅದು ಆರೋ ಅಷ್ಟರಲ್ಲಿ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಥವಾ ಒಂದು ನಿಮಗೆ ಎಷ್ಟು ಬೇಕಾಗುತ್ತೋ ನೀವು ಎಷ್ಟು ಒಬ್ಬಟ್ಟು ಮಾಡ್ತಿರ್ತೀರೋ ಅಷ್ಟು ಕನ್ಸಿಸ್ಟೆನ್ಸಿ ಅಥವಾ ಅಷ್ಟು ಕ್ವಾಂಟಿಟಿನ ನೋಡಿಕೊಂಡು ಅಕ್ಕಿನ ನೆನೆಸ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ಗ್ಲಾಸ್ ಅಷ್ಟು ಅಕ್ಕಿನ ನೆನೆಸಿ ಸಾಫ್ಟಾಗೆ ರುಬ್ಕೋಬೇಕು ಫುಲ್ಲು ನೈಸಾಗಿ ರುಬ್ಕೋಬೇಕಾಗತ್ತೆ ಜೊತೆಗೆ ಒಂದು ಸ್ವಲ್ಪ ಅಶ್ನ ಪುಡಿನೂ ಹಾಕಿ ತೆಳ್ಳಗೆ ರುಬ್ಕೋಬೇಕಾಗತ್ತೆ ಫುಲ್ಲು ಸಾಫ್ಟಾಗೆ ಅದಾದಮೇಲೆ ಈ ಕಡೆ ನಾವು ಕಾಳೆನೆಲ್ಲ ಏನೆಲ್ಲ ಹುರಿದಿಟ್ಟಿದ್ವಲ್ವ ಅದು ಕೂಡ ಆರಿರುತ್ತೆ ಅದನ್ನೆಲ್ಲ ನೈಸ್ಗೆ ರುಬ್ಕೋಬೇಕು ಅದಾದಮೇಲೆ ಒಂದು ಬಾಳೆ ಎಲೆ ಅಥವಾ ಏನಾದರೂ ಆಯಿಲ್ ಪ್ಯಾಕೆಟ್ ಏನಿರುತ್ತೋ ಅದ್ರ ಮೇಲೆ ನಾವು ಒಬ್ಬಟ್ಟು ಹೂರಣ ಏನು ರುಬ್ಬಿಟ್ಟಿರ್ತೀವಲ್ವ ಅದನ್ನು ಸ್ವಲ್ಪ ಮೀಡಿಯಮ್ ಆಗಿ ತಟ್ಕೋಬೇಕಾಗತ್ತೆ ತುಂಬ ತೆಳು ಮಾಡ್ಕೋಬೇಡಿ ಯಾಕಂದರೆ ಎತ್ಬಿಟ್ಟು ಅದನ್ನ ಸ್ಟವ್ ಮೇಲೆ ಹಾಕಿದಾಗ ಕಿತ್ತೋಗ್ಬಿಡುತ್ತೆ ಸೊ ಹಂಗಾಗಿ ಸ್ವಲ್ಪ ಮಂದಕ್ಕೆ ಇರಬೇಕು ಇಷ್ಟು ಮಂದ ಇದ್ದರೆ ಸಾಕು ಅದಾದಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ವ ಅಕ್ಕಿ ಮತ್ತು ಅರಿಶಿನ ಅದನ್ನು ಮೇಲೆ ಈ ಥರ ಸವ್ರಿಬಿಟ್ಟು ಫುಲ್ ನೀಟಾಗಿ ಸ್ಪ್ರೆಡ್ ಮಾಡಬೇಕು ಅದಾದಮೇಲೆ ಅದನ್ನು ಕಲ್ಲನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡಿರ್ಬೇಕಾಗತ್ತೆ ಈ ರೀತಿ ನಾವು ಮೇಲೆ ಹಿಟ್ಟೇನು ಹಚ್ಚಿರ್ತೀವಲ್ವ ಅದನ್ನು ಮೇಲೆ ಬರೋ ರೀತಿ ಹಾಕಿ ಮತ್ತು ಮೇಲುಗಡೆ ಈ ಥರ ಅಕ್ಕಿನ ಸವರಬೇಕು ಅದಾದಮೇಲೆ ಎರಡೂ ಕಡೆ ಬೇಯಿಸ್ಕೊಂಡ್ರೆ ನಮಗೆ ಒಬ್ಬಟ್ಟು ರೆಡಿ ಆಗುತ್ತೆ ಈ ಒಬ್ಬಟ್ಟಿಗೆ ಜಾಸ್ತಿ ಎಣ್ಣೆ ಕೂಡ ಅವಶ್ಯಕತೆ ಇರೋಲ್ಲ ಯಾಕಂದರೆ ಈ ರೀತಿ ಮೇಲೆ ನಾವೇನು ಒಬ್ಬ ಏನು ಮೈದಾ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ ಅಲ್ವಾ ಸೊ ಹಾಗಾಗಿ ಜಾಸ್ತಿ ಎಣ್ಣೆ ಏನು ತೊಗೊಳ್ಳಲ್ಲ ನೀವು ಒಂದ್ಸಲ ಈ ಥರ ಒಬ್ಬಟ್ಟನ್ನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮೈದಾ ಒಬ್ಬಟ್ಟು ಮಾಡೋದನ್ನೇ ಬಿಟ್ಬಿಡ್ತೀರ ನೀವು ಅಷ್ಟು ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು